ಎಲ್ರಿಗೂ ನಮಸ್ಕಾರ. ಈಗಷ್ಟೇ ರಾಮು ಅವರ ಒಂದು ನಿಧನದ ಸುದ್ದಿ ಕೇಳಿ ಬಹಳಷ್ಟು ಭಾಳ ನನಗೆ ತುಂಬ ಅಪ್ಸೆಟ್ ಆಯಿತು, ತುಂಬ ಶಾಕ್ ಆಯಿತು. ಯಾಕಂದರೆ ಅದು ಚಿತ್ರರಂಗದಲ್ಲಿ ಬಹಳಷ್ಟು ಮಹನೀಯರಿದ್ದಾರೆ, ಆದರೆ ರಾಮು ಅವರು ಬಂದು ನನಗೆ ರಾಮು ಎಂಟರ್ಪ್ರೈಸಸ್ ನಾಗಮಂಡಲ ಚಿತ್ರವನ್ನು ಬಿಡುಗಡೆ ಮಾಡಿದಂಥ ಒಂದು ಸಂಸ್ಥೆ, ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಜೊತೆ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಮಾಲಾಶ್ರೀ ಅವರ ಒಂದು ಅವ್ರಿವಾಗ ಹೇಗೆ ನೊಂದ್ಕೋತಿದ್ದಾರೆ ಅಂತ ಅಂದ್ಕೊಂಡಾಗ ತುಂಬ ಭಾಳ ಶಾಕ್ ಆಯಿತು. ಐಮ್ ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಗೊತ್ತಾಗ್ತಿಲ್ಲ. ಬಿಕಾಸ್ ಐ ಡೋಂಟ್ ಥಿಂಕ್ ದಿಸ್ ಶುಡ್ ಹ್ಯಾಪನ್. ಅವರ ಫ್ಯಾಮಿಲಿಗೆ ನನ್ನ ಒಂದು ಕಂಡೋಲೆನ್ಸಸ್ನ ನಾನು ತಲುಪಿಸ್ತಾ ಇದ್ದೀನಿ. ಧೈರ್ಯವಾಗಿರಬೇಕು ಅಂತ ಹೇಳೋದು ಅದು ಜಸ್ಟ್ ಮಾತು ಅಷ್ಟೇ. ಅದರ ಅವ್ರು ಏನು ಕಳ್ಕೊಂಡಿದ್ದಾರೆ ಅನ್ನೋದು ಇಟ್ ಇಸ್ ಐ ಡೋಂಟ್ ಥಿಂಕ್ ಇಟ್ ಇಸ್ ರಿಪ್ಲೇಸಬಲ್. ರಾಮು ಸರ್ ಆತ್ಮ ಶಾಂತಿ ಸಿಗಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ಆ್ಯಂಡ್ ಇನ್ನು ಮುಂದೆ ಯಾವುದೇ ರೀತಿಯಾದ ಸಾವು ಆಗಬಾರ್ದು, ಯಾವುದೇ ರೀತಿಯಾದ ಗಣ್ಯ ವ್ಯಕ್ತಿಗಳು ನಮ್ಮನ್ನು ಆಗಲಬಾರ್ದು ಅನ್ನೋದು ನಾನು ಬಯಸ್ತೀನಿ. ಒನ್ಸ್ ಅಗೇನ್ ಮೈ ಕಾಂಡೋಲೆನ್ಸಸ್ ಟು ಮಾಲಾಶ್ರೀ ಮ್ಯಾಮ್ ಆ್ಯಂಡ್ ಟು ದ ಫ್ಯಾಮಿಲಿ. ಆ್ಯಂಡ್ ರಾಮು ಸರ್, ನೀವೆಲ್ಲಿದ್ದರೂ ನಿಮ್ಮ ಆಶೀರ್ವಾದ ಸದಾ ನಮ್ಮೇಲಿರಬೇಕು. ನಾಗಮಂಡಲ ರಾಮು ಎಂಟರ್ಪ್ರೈಸಸ್ ಅಂತಲೇ ಯಾವಾಗಲೂ ಅದು ಪರಿಚಯ, ಅದರಿಂದ ಭಾಳ ಐ ಆಮ್ ವೆರಿ ಶಾಕ್ಡ್ ಅಬೌಟ್ ದಿಸ್ ನ್ಯೂಸ್. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮೇಲಿರಬೇಕು ಅಂತ ಕೇಳ್ಕೊತೀನಿ. ಆಲ್ ಆಫ್ ಯು ಪ್ಲೀಸ್ ಬಿ ಸ್ಟ್ರಾಂಗ್ ಆ್ಯಂಡ್ ದಯವಿಟ್ಟು ಎಲ್ಲರೂ ಪ್ಲೀಸ್ ಟೇಕ್ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಈ ಕೋವಿಡ್ ಪರಿಸ್ಥಿತಿ ಕೇಳೋವಾಗಲೇ ಭಾಳ ಭಯ ಆಗ್ತಿದೆ, ಸೊ ದಯವಿಟ್ಟು ಪ್ಲೀಸ್ ಟೇಕ್ ಗುಡ್ ಕೇರ್. ಆ್ಯಂಡ್ ಮಾಲಾಶ್ರೀ ಮ್ಯಾಮ್, ಒನ್ಸ್ ಅಗೇನ್ ಮೈ ಕಂಡೋಲೆನ್ಸಸ್ ಟು ಯು. ಪ್ಲೀಸ್ ಬಿ ಸ್ಟ್ರಾಂಗ್.